ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉದ್ದಿನಕಾಳು ಮತ್ತೆ ರಾಜ್ಮಾನ ಹಾಕಿ ಹೇಗೆ ದಾಲ್ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ, 1 ಕಪ್ಪಷ್ಟು ಉದ್ದಿನಕಾಳು ಮತ್ತೆ 1/2 ಕಪ್ಪಷ್ಟು ರಾಜ್ಮಾನ ತಗೊಂಡಿದ್ದೀನಿ. ಅದನ್ನ ಒಂದು ಬೌಲಿಗೆ ಹಾಕಿ ಇದನ್ನ 1 ಗಂಟೆ ಟೈಮು ನೆನೆಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ 1 ಗಂಟೆ ಆಗಿದೆ, ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಒಂದು ಕುಕ್ಕರ್ಗೆ ಹಾಕೊಂಡು 1 ಕಪ್ಪಷ್ಟು ನೀರನ್ನು ಹಾಕೊಂಡು ಒಂದು 5 ವಿಶಲ್ ಹೊಡೆಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನ ಹಾಕಿ, ಸ್ವಲ್ಪ ಅರಶಿನ ಪೌಡರು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿ, ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ಒಂದು 5 ವಿಶಲ್ ಕೂಗಿಸ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಇವಾಗ ಒಂದು 5 ವಿಶಲ್ ಆಗಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಒಂದು 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಒಂದು 2 ಟೊಮೊಟೊನ ಪ್ಯೂರಿ ಮಾಡಿದ್ದೀನಿ, ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಒಂದು 2 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಆ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ 1/2 ಸ್ಪೂನಷ್ಟು ಅರಶಿನ ಪೌಡರು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಜೀರಾ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಬಂದಿದೆ ಗ್ರೇವಿ. ಇವಾಗ ನಾವೇನು ಬೇಯಿಸಿ ಇಟ್ಕೊಂಡಿದ್ವಿ ಕಾಳುಗಳು, ರಾಜ್ಮಾ ಮತ್ತು ಉದ್ದಿನಕಾಳು, ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ನೀರು 1/2 ಕಪ್ಪಷ್ಟು ಹಾಕೋಬೇಕಾಗುತ್ತೆ. ಯಾವುದೇ ರೆಸಿಪಿಗಾದರೂ ತಣ್ಣೀರು ಹಾಕೋದಿಕ್ಕೆ ಹೋಗ್ಬೇಡಿ, ಬಿಸಿ ನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ. ಬಿಸಿ ನೀರು ಹಾಕಿದಷ್ಟು ಇವಾಗ ಒಂದು 2 ಸ್ಪೂನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಣ್ಣೆನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ದಾಲ್ಗೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಎಲ್ಲ ಸಂಪೂರ್ಣವಾಗಿ ಕರಗಿದೆ, ಇವಾಗ ನಮಗೆ ಕಾಳುಗಳೆಲ್ಲ ಬೆಂದಿದೆ. ಸ್ವಲ್ಪ ನಾವು ಹಾಕಿರುವಂತಹ ಸ್ಪೈಸಸ್ಗಳೆಲ್ಲ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಒಂದು 4 ಸ್ಪೂನಷ್ಟು ಫ್ರೆಶ್ ಕ್ರೀಮು ಅಥವಾ ಹಾಲು ಕೆನೆ ಇರುತ್ತಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು. ಈಗ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ನಾವು ಮಾಡಿರುವಂಥ ದಾಲ್ ಏನಿದೆ ದಾಲ್ ಮೇಲೆ ಹಾಕೋತಾ ಹೋಗ್ಬೇಕು. ಈ ರೀತಿಯಾಗಿ ಹಾಕೊಳ್ಳಿ. ಮೇಲೆ ಹಾಕಿ ಸ್ವಲ್ಪ ಫ್ರೆಶ್ ಕ್ರೀಮು ಅಥವಾ ಕೆನೆನ ಹಾಲು ಕೆನೆನ ಹಾಕೊಂಡು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿರುವಂತಹ ದಾಲ್ ಅಂತಲೇ ಹೇಳ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.